ಇದೀಗಂತೂ ವಿವರ ಸಿದ್ದರಾಮಯ್ಯ ಹೇಳಿಕೆ ಕೆಲ ಕಾಲ ಸ್ಫೋಟಗೊಂಡಾಗ ಬಿಜೆಪಿಗೆ ಅನುಕೂಲವಾಗುತ್ತದೆ ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಜಾಬ್ಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಇತ್ತೀಚೆಗೆ ಪ್ರತಿಕ್ರಿಯೆ ನೀಡಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮೀಜಿಗಳು ತಲೆಗೆ ಪೇಟ ತೊಡುವುದಿಲ್ಲವಾ ಎಂದು ಪ್ರಶ್ನಿಸಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಕಾರವಾರದಲ್ಲಿ ಮಾತನಾಡಿದ ಸಚಿವ ಪೂಜಾರಿ, ಸಿದ್ದರಾಮಯ್ಯ ಮಾನಸಿಕತೆ ನ್ಯಾಯಾಲಯದ ಆದೇಶವನ್ನು ಗೌರವಿಸುವ ಸ್ಥಿತಿಯಲ್ಲಿ ಇಲ್ಲ, ಯಾಕೆ ಗೌರವಿಸುತ್ತಿಲ್ಲವೆಂದು ಅವರನ್ನೇ ಕೇಳಬೇಕು ಎಂದರು. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ನಿಷೇಧ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ನಮ್ಮ ಕಾನೂನು ಮಂತ್ರಿ ಮಾಧುಸ್ವಾಮಿ ಸಮರ್ಪಕವಾಗಿ ಇದಕ್ಕೆ ಉತ್ತರ ನೀಡಿದ್ದಾರೆ. ಕಾಯ್ದೆ ತಂದವರು ನೀವು, ಇರುವ ಕಾಯ್ದೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ಧರ್ಮ ದೇಶದ ವಿರುದ್ಧದ ಸಂದೇಶಗಳು ಕಳುಹಿಸುತ್ತಿರುವವರನ್ನು ಪೊಲೀಸರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಕುಚ್ಚೋದ್ಯ ಮಾಡುವ ತಪ್ಪು ಮಾಡುವವರನ್ನ ಕಾನೂನು ಚೌಕಟ್ಟಿನಲ್ಲಿ ತರುವ ಕೆಲಸ ಮಾಡುತ್ತೇವೆ. ಕಾನೂನಿಗೆ ರಾಷ್ಟ್ರೀಯತೆಗೆ ಸವಾಲು ಹಾಕುವವರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಲಿದ್ದಾರೆ ಎಂದರು. ಇನ್ನು ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ತಿಂಗಳ ಮೂರನೇ ಶನಿವಾರ ಕಂದಾಯ ಸಚಿವ ಆರ್ ಅಶೋಕ್ ಗ್ರಾಮ ವ್ಯವಸ್ಥೆಯ ಹೂಡಲಿದ್ದು, ಈ ಬಗ್ಗೆ ಇಂದು ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಸಲಿದ್ದೇನೆಂದು ತಿಳಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಸಾಮಾನ್ಯ 30ನೇ ತಾರೀಕು ಮುಗಿಯುತ್ತೆ ಅಂತ ಅಂದ್ಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಮಂತ್ರಿಗಳು 16ನೇ ತಾರೀಕು ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಸಿದ್ದರಾಮಯ್ಯನವರ ಹೇಳಿಕೆ ಕಾಲಕಾಲಕ್ಕೆ ಸ್ಫೋಟಗೊಂಡಾಗ ಭಾರತೀಯ ಜನತಾ ಪಕ್ಷಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಒಂದೊಂದು ಸಾರಿ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ಹೇಳ್ತಾ ಇರ್ತಾರೆ. ಒಟ್ಟಾರೆ ಅವರ ಮಾನಸಿಕ ಸ್ಥಿತಿಗಳೇನಿದೆ ಅಂತ ಹೇಳಿದರೆ, ಈ ನ್ಯಾಯಾಲಯದ ಆದೇಶ ಕೊಟ್ಟದ್ದನ್ನು ಕೂಡ ಗೌರವಿಸುವ ಸ್ಥಿತಿಯಲ್ಲಿ ಅವರಿಲ್ಲ, ಯಾಕಿಲ್ಲ ಅಂತ ಅವರಲ್ಲೇ ಕೇಳಬೇಕು. ಅಲ್ಲೆಲ್ಲೋ ಕೆಲವು ಕಡೆ ಇಂಥ ಜಿಜ್ಞಾಸೆಗಳು ಬಂದಿದೆ, ಇಂಥ ವಾದಗಳು ಬಂದಿದೆ, ಚರ್ಚೆಗಳು ಬಂದಿದೆ ಅನ್ನುವಂಥ ಸುದ್ದಿ ನಮಗೆ ತಲುಪಿರುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ಕೆಲವು ಸದಸ್ಯರು ಕೇಳಿರುವಂಥ ಪ್ರಶ್ನೆಗೆ ಪೂರಕವಾಗಿ ನಮ್ಮ ಕಾನೂನು ಮಂತ್ರಿಗಳಾದ ಮಾಧುಸ್ವಾಮಿ ಅವರು ಹತ್ರ ಕೊಟ್ಟು ಹೇಳಿದ್ದಾರೆ, ಈ ಕಾಯ್ದೆಯನ್ನು ತಂದವರು ನೀವು, ಈ ಕಾಯ್ದೆ ಬಗ್ಗೆ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ಇರುವ ಕಾಯ್ದೆ ಅನುಷ್ಠಾನ ಆಗಿರ್ಬೋದು ಹೊರತು ನಾವು ಯಾವುದೇ ಕಾಯ್ದೆಯನ್ನು ತಂದಿಲ್ಲ. ಎಲ್ಲರೂ ಸಮಾನವಾಗಿ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ನಮ್ಮ ಕಲ್ಪನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೇವೆ. ಈ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ವಿರುದ್ಧವಾದದ್ದು, ಧರ್ಮ ವಿರುದ್ಧವಾದದ್ದು, ದೇಶ ವಿರುದ್ಧವಾದದ್ದು ಕೆಲವು ಚಿತ್ರಗಳನ್ನು ಬಿಂಬಿಸುವಂಥ ವಾತಾವರಣಗಳು, ಮಾನಸಿಕತೆ ಒಂದು ರೀತಿ ವಿಚಿತ್ರ ಅನಿಸುತ್ತೆ. ಆ ಎಲ್ಲ ಪ್ರಕರಣಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತೇವೆ. ನಮ್ಮ ಪೊಲೀಸರು ಕಟ್ಟುನಿಟ್ಟಿನ ಕೆಲಸವನ್ನು ಮಾಡ್ತಾರೆ. ಯಾರು ತಪ್ಪು ಮಾಡ್ತಾರೆ, ಯಾರು ಕುಚ್ಚೋದ್ಯಗಳನ್ನು ಮಾಡ್ತಾರೆ, ಅವರೆಲ್ಲರನ್ನ ನಿರ್ಬಂಧಿಸುವ ಅಥವಾ ಕಾನೂನು ಚೌಕಟ್ಟಲ್ಲಿ ತರುವಂಥ ಕೆಲಸ ಮಾಡ್ತೇವೆ. ಗೊತ್ತಿಲ್ಲ ನನಗೆ ಏನೇನಾಗಿದೆ, ಅವರೇನು ಹೇಳಿದ್ದಾರೆ, ಇವರೇನು ಪ್ರಚೋದನೆ ಕೊಟ್ಟಿದ್ದಾರೆ, ಚರ್ಚೆ ಅಲ್ಲ. ಯಾರೇ ಕೂಡ ಕಾನೂನಿಗೆ ಸವಾಲಾಗುವಂಥ, ದೇಶದ ರಾಷ್ಟ್ರೀಯತೆಗೆ ಸವಾಲಾಗುವಂಥ ಮತ್ತು ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿ ಕುಚೋದ್ಯ ಮಾಡುವಂಥ ಚಟುವಟಿಕೆ ಇದ್ದರೆ ನಮ್ಮ ಪೊಲೀಸರಿಗೆ ಅಧಿಕಾರ ಇದೆ, ಅವ್ರ ಮೇಲೆ ಕೇಸ್ ದಾಖಲು ಮಾಡಲಿಕ್ಕೆ ಮಾಡ್ತೇವೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಕೋಡಿಭಾಗ ರಸ್ತೆಗೆ ಹೆಂಜನಾಯ್ಕ ರಸ್ತೆ ಎಂದು ನಾಮಕರಣ ಮಾಡಲು ಸರ್ಕಾರದಿಂದ ಆದೇಶವಾಗಿರುವುದಕ್ಕೆ ಹೆಂಜನಾಯ್ಕ ಅಭಿಮಾನಿಗಳು ಅಂಕೋಲದಲ್ಲಿ ಸಾಂಕೇತಿಕವಾಗಿ ಸಂಭ್ರಮಾಚರಣೆ ನಡೆಸಿದರು. ಮಾರ್ಚ್ 25ರ ಶುಕ್ರವಾರ ಸಂಜೆ ಪಟ್ಟಣದ ಜೈ ಹಿಂದ್ ವೃತ್ತದಲ್ಲಿ ಸೇರಿದ ಸಾರ್ವಜನಿಕ ಪ್ರಮುಖರು ಹೆಂಜಾನಾಯ್ಕ ಅಭಿಮಾನಿಗಳ ಪರವಾಗಿ ಸಾಂಕೇತಿಕ ಸಂಭ್ರಮಾಚರಣೆ ನಡೆಸಿದರು. ಹೆಂಜಾನಾಯ್ಕ ಭಾವಚಿತ್ರಕ್ಕೆ ಹೂಹಾರ ಸಮರ್ಪಿಸಿ ಗೌರವಿಸಿದರು. ಬ್ರಿಟಿಷರನ್ನು ಮತ್ತು ಪೋರ್ಚುಗೀಸರ ವಿರುದ್ಧ ಕೆಚ್ಚೆದೆಯ ಹೋರಾಟ ಪ್ರದರ್ಶಿಸಿ ನಾಡ ರಕ್ಷಣೆಗೆ ಪಣತೊಟ್ಟು ಬಲಿದಾನ ಮಾಡಿದ್ದ ವೀರ ಬಹದ್ದೂರ್ ಹೆಂಜಾನಾಯ್ಕ ಸ್ಮರಣಾರ್ಥ ಕಾರವಾರ ಕೋಡಿಭಾಗ ರಸ್ತೆಗೆ ವೀರ ಪುರುಷನ ಹೆಸರಿಡಬೇಕೆಂದು ಈ ಹಿಂದಿನಿಂದಲೂ ಜನಾಗ್ರಹ ಕೇಳಿ ಬಂದಿತ್ತು. ಸರ್ಕಾರ ಆದೇಶ ಹೊರಡಿಸಿ ಕಾರವಾರ ಕೋಡಿಭಾಗ ರಸ್ತೆಗೆ ಹೆಂಜಾನಾಯ್ಕ ಹೆಸರಿಡಲು ಹಸಿರು ನಿಶಾನೆ ತೋರಿದೆ. ಇದರಿಂದ ಎಲ್ಲೆಡೆ ಹೆಂಜಾನಾಯ್ಕ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕಂಡುಬಂದಿದೆ. ಅಂಕೋಲದಲ್ಲೂ ಸಾಂಕೇತಿಕ ಸಂಭ್ರಮಾಚರಣೆ ನಡೆಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಸುನಿಲ್ ನಾಯ್ಕ ಹೊನ್ನೇಕೇರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಕಮಕ ಜಂಗ ಹೆಂಜಾನಾಯ್ಕ ಅವರ ಸಾಹಸಿ ಜೀವನ ಸ್ಮರಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಜನರಿರ್ಬೋದು, ಒಂದು ಸುದೀರ್ಘ ಹೋರಾಟ ನಂತರ ಇವತ್ತು ಸರ್ಕಾರ ಕಾರವಾರ ಕೋಡಿಭಾಗ ರಸ್ತೆಗೆ ಕ್ರಾಂತಿವೀರ ಹೆಂಜಾನಾಯ್ಕ ಅವರ ಹೆಸರನ್ನು ಇಡುವಲ್ಲಿ ಸಮ್ಮತಿಯನ್ನು ಇವತ್ತು ನೀಡಿದೆ. ಆ ಒಂದು ವಿಷಯವಾಗಿ ಇವತ್ತು ನಮಗೆಲ್ಲರಿಗೂ ಒಂದು ಸಂತಸದ ವಿಷಯ ಆಗಿದೆ. ಕ್ರಾಂತಿವೀರ ಹೆಂಜಾನಾಯ್ಕ ಅವರ ಹೆಸರೇನೆಂದರೆ ಚಕಮಕ ಜಂಗ್ ಅಂತ ಅವರ ಮೂಲ ಹೆಸರು. ಅವರಿಗೆ ಯುದ್ಧ ಮಾಡಿದ ಒಂದು ನೆನಪಿಗಾಗಿ ಬ್ರಿಟಿಷರ ವಿರುದ್ಧ ಭಾಳಷ್ಟು ಒಂದು ಹೋರಾಟವನ್ನು ಮಾಡಿದವರು, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ಬಲಿದಾನ ಮಾಡಿದವರು. ಆ ಒಂದು ದೃಷ್ಟಿಯಿಂದ ಅವರ ಒಂದು ಗೌರವಪೂರ್ವಕವಾಗಿ ಅವರ ಹೆಸರನ್ನು ಕಾರವಾರ ಮತ್ತು ಕೋಡಿಭಾಗ ರಸ್ತೆಗೆ ಇಡಬೇಕೆಂದು ನಮ್ಮೆಲ್ಲ ಕಾರವಾರ ಮತ್ತು ಅಂಕೋಲ ಭಾಗದ ಸಮಸ್ತ ಜನರ ಒಂದು ಆಶಯದಾಯಕವಾಗಿತ್ತು. ಸುದೀರ್ಘದ ಹೋರಾಟದ ನಂತರ ಇವತ್ತು ಈ ಒಂದು ಸರ್ಕಾರ ಇವತ್ತಿಗೆ ಕಾರವಾರ ಕೋಡಿಭಾಗ ರಸ್ತೆಗೆ ಹೆಂಜಾನಾಯ್ಕ ಅವರ ಹೆಸರನ್ನು ಇಡಲಿಕ್ಕೆ ಸಮ್ಮತಿ ನೀಡಿದೆ. ಸಾಮಾಜಿಕ ಕಾರ್ಯಕರ್ತ ವಿಜಯಕುಮಾರ್ ರಾಯ್ ಕನಸಿಗದ್ದೆ ಹೆಂಜಾನಾಯ್ಕ ಅಭಿಮಾನಿಗಳು ಇಂದು ಸಾಂಕೇತಿಕ ಸಂಭ್ರಮಾಚರಣೆ ಮಾಡುತ್ತಿದ್ದು ಮುಂದೆ ರಸ್ತೆಗೆ ಅಧಿಕೃತ ನಾಮಕರಣದ ವೇಳೆ ನಾವೆಲ್ಲರೂ ಸೇರಿ ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮ ಸಂಘಟಿಸೋಣ ಎಂದರು. ಸುಂದರ ಸಂಜೆಯಲ್ಲಿ ನಮ್ಮ ಕ್ರಾಂತಿವೀರ ಹೆಂಜಾನಾಯ್ಕರ ಒಂದು ಏನು ಹೆಸರನ್ನು ಕಾರವಾರ ಕೋಡಿಭಾಗ ರಸ್ತೆಗೆ ಇಡಬೇಕಂತ ಏನು ಹಿಂದಿನ ದೊಡ್ಡ ಹೋರಾಟವಿತ್ತೋ ಇವತ್ತಿನ ದಿನದಲ್ಲಿ ಆ ಹೋರಾಟಕ್ಕೆ ಒಂದು ಮುಕ್ತಿ ಸಿಕ್ಕಿದೆ, ಖುಷಿ ಸಿಕ್ಕಿದೆ ಎಂಬ ದೃಷ್ಟಿಯಲ್ಲಿ ನಾವು ಅಂಕೋಲಾ ತಾಲೂಕರು ಸಮಸ್ತ ಊರ ನಾಗರಿಕರು ಕೋಡಿಭಾಗ ರಸ್ತೆಗೆ ಹೆಂಜಾನಾಯ್ಕರು ಹೆಸರಿಟ್ಟದಕ್ಕಾಗಿ ಒಂದು ವಿಜಯೋತ್ಸವದ ಸಂಕೇತವಾಗಿ ನಾವು ಕೂಡಿದ್ದೇವೆ. ಮುಂಬರುವ ದಿವಸದಲ್ಲಿ
ನಮ್ಮ ನಾಮಕರಣ ಅಧಿಕೃತವಾಗಿ ಘೋಷಣೆ ಆಗಿ ನಾಮಕೃತ ಆದಲ್ಲಿ ನಮ್ಮ ವಿಜಯೋತ್ಸವ ಇನ್ನೂ ಹೆಚ್ಚಿಗೆ ನಾವು ಮಾಡಲು ಇಷ್ಟಪಡ್ತೇವೆ. ಕೇವಲ ಸಾಂಕೇತಿಕವಾಗಿ ಅಷ್ಟೇ ನಾವು ವಿಜಯೋತ್ಸವನ ಹಮ್ಮಿಕೊಟ್ಟಿದ್ದೇವೆ. ಎಂಜ ನಾಯಕರೆಂದರೆ ಕ್ಷತ್ರಿಯ ಕುಮಾರಪ್ಪ ಸಮಾಜಕ್ಕೆ ಅಷ್ಟೇ ಅಲ್ಲ, ಗೋವಾ ಕಾರವಾರ ಅಂಕೋಲ ಈ ಮಾರ್ಗವಾಗಿ ಹೋರಾಡಿದಂತಹ ವೀರ ಪುರುಷ ಎಂಜ ನಾಯಕರವರು. ಬೆಳ್ಳಂಬಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವಗೌಡ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿವೀರರ ಸಾಲಿನಲ್ಲಿ ಹೆಂಜಾನಾಯಕ್ ಸಹ ಗುರುತಿಸಿಕೊಂಡಿದ್ದು, ಅವರ ಸ್ಮರಣೆ ಮೂಲಕ ಮುಂದಿನ ಪೀಳಿಗೆಗೆ ಶೌರ್ಯವಂತರನ್ನ ಪರಿಚಯಿಸಲು ಸಾಧ್ಯವಾಗುತ್ತದೆ ಎಂದರು. ಸಾಮಾಜಿಕ ಕಾರ್ಯಕರ್ತ ವಸಂತ ನಾಯ್ಕ ವಂದಿಸಿದರು. ಹಿರಿಯ ಕಿರಿಯ ಮುಖಂಡರು ಸೇರಿದಂತೆ ಹೆಂಜಾನಾಯ್ಕ ಅಭಿಮಾನಿಗಳು ಪಾಲ್ಗೊಂಡು ಹೆಂಜಾನಾಯ್ಕ ಪರ ಜೈಘೋಷ ಕೂಗಿ ಕಾರವಾರ ಕೋಡಿಬಾಗ ರಸ್ತೆಗೆ ಹೆಂಜಾನಾಯ್ಕ ನಾಮಕರಣ ಮಾಡುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ. ಕುಮಟಾ ತಾಲೂಕು ಆರ್ಯಡಿಗ ನಾಮಧಾರಿ ಸಂಘದಿಂದ ಪ್ರತಿ ವರ್ಷ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು. ಕುಮಟಾ ತಾಲೂಕಿನ ಆರ್ಯಡಿಗ ನಾಮಧಾರಿ ಸಂಘ, ನಾಮಧಾರಿ ಮಹಿಳಾ ಸಂಘ, ಯುವ ನಾಮಧಾರಿ ಸಂಘ, ನಾಮಧಾರಿ ನೌಕರರ ಸಂಘ ಮತ್ತು ಶ್ರೀರಾಮ ಸೇವಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಬಗ್ಗೋಣ್ ಕ್ರಾಸ್ ಸಮೀಪದ ನಾಮಧಾರಿ ಸಭಾಭವನದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜಿಲ್ಲಾ ಆರ್ಯಡಿಗ ನಾಮಧಾರಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯ್ಕ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಪ್ರತಿಭಾ ಪುರಸ್ಕಾರ ಪಡೆದವರಲ್ಲಿ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಪ್ರತಿಭಾವಂತ ಮಕ್ಕಳು ಸಮಾಜದ ಆಸ್ತಿಯಾಗಿದ್ದು ಅವರನ್ನು ಪ್ರೋತ್ಸಾಹಿಸುವ ಮೂಲಕ ಸಾಧನೆಯ ಪಥದಲ್ಲಿ ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಿ ಎಂದರು. ಈ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ, ಸಂತೋಷವೇ. ಆದರೂ ಸಹ ಎಲ್ಲ ನಮ್ಮ ತಾಯಂದರಿದ್ದಾರೆ, ಅಕ್ಕಂದರಿದ್ದಾರೆ, ನಿಮ್ಮ ನಿಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಒಳ್ಳೆಯ ವಿದ್ಯೆ ಕೊಡೋದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರತಿಭೆಯನ್ನು ಪ್ರತಿಭೆಯಾಗಿ ಹೊರಹೊಮ್ಮಲಿಕ್ಕೆ ನಿಮ್ಮೆಲ್ಲ ಸಹಾಯ ಸಹಕಾರಗಳು ಅಷ್ಟೇ ಅವಶ್ಯ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಮತ್ತು ನನ್ನ ಕೊಡುಗೆ ಏನಂದರೆ, ಸಮಾಜ ದೊಡ್ಡದಿದೆ ಜಿಲ್ಲೆಯಲ್ಲಿ. ಯಾರಿಗೆ ಅಥವಾ ಶಿಕ್ಷಣಕ್ಕೆ ತೊಂದರೆ ತಾಪತ್ರೆಗಳು ಬಂದಲ್ಲಿ ನೀವು ಸಮಾಜದ ಮುಖಂಡರನ್ನು ಸಂಪರ್ಕಿಸಿ, ಅದು ಎಷ್ಟಾಗ್ತದೆ, ಏನಾಗ್ತದೆ, ಹೇಗಾಗ್ತದೆ ಅನ್ನೋದನ್ನ ಚರ್ಚೆ ಮಾಡಿ ನಿಮ್ಮ ಉನ್ನತ ಶಿಕ್ಷಣವನ್ನು ನಿಮ್ಮ ಸಾಧನೆಗೆ ನಾವೆಲ್ಲ ಜೊತೆಗಿರ್ತೇನೆ. ವೈಯಕ್ತಿಕವಾಗಿ ನಾನು ಸಹ ನಮ್ಮ ಸಮಾಜದ ಪ್ರತಿಭೆಗಳಿಗೆ ನೆರವಾಗ್ತೇನೆ ಅಂತ ಹೇಳ್ತಾ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಡಯಟ್ ಕಾಲೇಜಿನ ಹಿರಿಯ ಉಪನ್ಯಾಸಕ ಜಿಎಸ್ ನಾಯ್ಕ ಮಾತನಾಡಿ, ನಮ್ಮಲ್ಲಿ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಗುರು ಹಿರಿಯರ ಮಾತನ್ನು ಕೇಳಬೇಕು. ಮಕ್ಕಳು ಪಾಲಕರ ಹಿರಿಯರ ಮಾತನ್ನು ಗೌರವಿಸುವ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕಾರಣರಾಗಬೇಕು ಎಂದರು. ವಕೀಲ ಜಯಂತ ನಾಯ್ಕ ಮಾತನಾಡಿ, ಶಿಕ್ಷಣ ಕೇವಲ ಅಂಕಗಳಿಗೆ ಸೀಮಿತವಾಗದೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅವಕಾಶಗಳನ್ನು ನಾವೇ ಹುಡುಕಿಕೊಂಡು ಸಾಧನೆ ಪಥದಲ್ಲಿ ಸಾಗಬೇಕು ಎಂದರು. ಕುಮಟಾ ಬಿಆರ್ಸಿ ರೇಖಾ ಸಿ ನಾಯ್ಕ ಮಾತನಾಡಿ, ಕೋವಿಡ್ ಕಾರಣದಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ವಿದ್ಯಾರ್ಥಿಗಳು ಮೊಬೈಲನ್ನು ಮಿತವಾಗಿ ಬಳಸುವ ಜೊತೆಗೆ ಹೆಚ್ಚು ಅಧ್ಯಯನಶೀಲರಾಗುವ ಮೂಲಕ ಅತ್ಯುತ್ತಮ ಅಂಕಗಳನ್ನು ಪಡೆದು ಪ್ರತಿಭಾವಂತರಾಗಿ ಹೊರಹೊಮ್ಮಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುಮಟಾ ತಾಲೂಕು ಆರ್ಯ ಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ್ ಜಿ ನಾಯ್ಕ ಮಾತನಾಡಿ, ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಅನನ್ಯ ನಾಯ್ಕ ಮತ್ತು ನಾಗಾಂಜಲಿ ನಾಯ್ಕ ಜೊತೆಗೆ 90%ಕ್ಕೂ ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಬೆಂಗಳೂರು ವತಿಯಿಂದ ನೀಡಲಾದ ಆರ್ಥಿಕ ನೆರವನ್ನು ವೇದಿಕೆಯ ಪ್ರಮುಖರಾದ ವಿನಾಯಕ ನಾಯ್ಕ ಕರ್ಕಿಯವರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಗ್ಲೋಬಲ್ ನಾಮಧಾರಿ ಸಂಘದ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಇಲ್ಲಾಪುರ, ಕುಮಟಾ ತಾಲೂಕು ಆರ್ಯಡಿಗ ನಾಮಧಾರಿ ಸಂಘದ ಉಪಾಧ್ಯಕ್ಷ ಸಂತೋಷ್ ನಾಯ್ಕ ವೇದಿಕೆಯಲ್ಲಿದ್ದರು. ಕುಮಾರ್ ಎಸ್ ನಾಯ್ಕ ಸ್ವಾಗತಿಸಿದರು. ಶಿಕ್ಷಕ ಮಂಜುನಾಥ್ ನಾಯ್ಕ ನಿರ್ವಹಿಸಿದರು, ವಂದಿಸಿದರು. ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಆರ್ಯಡಿಗ ನಾಮಧಾರಿ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು, ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕೆನರಾ ಪ್ರಸ್ ನ್ಯೂಸ್, ಕುಮಟಾ.